14ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನಲ್ಲಿ ಸುಮಾರು 10.5 ಲಕ್ಷ ವೆಚ್ಚದ ಕುಡಿಯುವ ನೀರು ಹಾಗೂ ಓಪನ್ ಜಿಮ್ ಕಾಮಗಾರಿಗೆ ಗುದ್ದಲಿ ಪೂಜೆ. ನಗರಸಭಾ ಅಧ್ಯಕ್ಷ ಆನಂದರೆಡ್ಡಿ ಬಾಬು ಹಾಗೂ 5ನೇ ವಾರ್ಡಿನ ನಗರಸಭಾ ಸದಸ್ಯ ಜೆ ನಾಗರಾಜ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ಎಪಿಎಂಸಿ ಮಾರ್ಕೆಟ್ ಬಳಿ 5 ಲಕ್ಷ ವೆಚ್ಚದಲ್ಲಿ ಜಕ್ಕಲಮಡುಗು ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಹಾಗೂ ಪೊಲೀಸ್ ವಸತಿ ಗೃಹದ ಬಳಿ 5.5 ಲಕ್ಷ ವೆಚ್ಚದ ಓಪನ್ ಜಿಮ್ಗೆ ಗುದ್ದಲಿ ಪೂಜೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಆನಂದರೆಡ್ಡಿ ಬಾಬು ಹಾಗೂ ನಗರಸಭಾ ಸದಸ್ಯ ಜೆ ನಾಗರಾಜ್ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಸಚಿವರಾದ ಸುಧಾಕರ್ ಅವರ ನೇತೃತ್ವದಲ್ಲೇ ಇದೆಲ್ಲ ಇವತ್ತು ಜಿಲ್ಲಾದ್ಯಂತ ಇರ್ಬೋದು. ಇವತ್ತು ಸ್ಕೇರ್ ಸಿಟಿ ಏನಿದೆ ಸ್ಕೇರ್ ಸಿಟಿ ಅವತ್ತು ಹಣ 5 ಲಕ್ಷ ಇವತ್ತು ಎಮ್ ಜಿ ರಸ್ತೆಗೆ ಹಾಕಿರ್ತಕ್ಕಂಥ ಒಂದು ಹಣ ಇವತ್ತು ನಮ್ಮ ಸಚಿವ ಸುಧಾಕರ್ ಅವರ ಒಂದು ಸ್ಕೇರ್ ಸಿಟಿ ಅನುದಾನ ಆಗಿರುತ್ತೆ. ಇದು 14ನೇ ಹಣಕಾಸಿನಲ್ಲಿ ಇವತ್ತು 5 ಲಕ್ಷ ಓಪನ್ ಜಿಮ್ ಆಗ್ತಾ ಇದೆ. ಇದೆಲ್ಲ ನಮ್ಮ ಸಚಿವರ ಒಂದು ಅನುದಾನದಲ್ಲಿ ಹಾಗೂ ಅವರ ನೇತೃತ್ವದ ಒಂದು ಏನು ಅಭಿವೃದ್ಧಿ ಆಗಬೇಕು. ಇವತ್ತು ಚಿಕ್ಕಬಳ್ಳಾಪುರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ನಗರ ಆಗಿರ್ಬೋದು, ಜಿಲ್ಲಾದ್ಯಂತ ಆಗಿರ್ಬೋದು ಅಭಿವೃದ್ಧಿ ಕಾಣುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಸುಧಾಕರ್ ಅವರ ಸಚಿವ ಸುಧಾಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಕೆಲಸ ಮಾಡ್ತಾಯಿದ್ವಿ. ಪ್ರಧಾನ ಮಂತ್ರಿಯಾದಂಥ ನರೇಂದ್ರ ಮೋದಿಜಿಯವರು ಅವರು ಹುಟ್ಟುಹಬ್ಬದ ಇವತ್ತು ಜನ್ಮದಿನದ ಒಂದು ಶುಭ ಸಮಯದಲ್ಲಿ ದೇವರವರಿಗೆ ಆರೋಗ್ಯ ಆಯುಷು ಐಶ್ವರ್ಯ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಭಾರತವನ್ನು ವಿಶ್ವದ ಪ್ರಖ್ಯಾತಿಯಾಗಿ ಒಂದು ಮುನ್ನಡೆಸುವಂಥ ಕೆಲಸ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಮೊಟ್ಟ ಮೊದಲನೇದಾಗಿ 5ನೇ ವಾರ್ಡಿನ ಜನತೆಗೆ ಏನು ನಾವು ಆಶ್ವಾಸನೆಗಳು ಕೊಟ್ಟಿರ್ತೀವಿ ಚುನಾವಣೆಗೆ ಮೊದಲು ಅದನ್ನು ಒಂದೊಂದೇ ಹಂತ ಹಂತವಾಗಿ ಈಡೇರಿಸ್ತಾ ಬರ್ತಾ ಇದ್ದೀವಿ. ಅದನ್ನು ಸಂಪೂರ್ಣ ಸಹಕಾರ ನೀಡ್ತಾ ಇರ್ತಕ್ಕಂಥ ನಗರಸಭಾ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬು ಅವರು, ಅದೇ ರೀತಿ ಮಾನ್ಯ ಸಚಿವರು ಕರ್ನಾಟಕ ಸರ್ಕಾರ ವೈದ್ಯಕೀಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಡಾಕ್ಟರ್ ಕೆ ಸುಧಾಕರಣ್ಣ ಅವರು ಸಂಪೂರ್ಣವಾಗಿ ಈ ಒಂದು ಊರಾಗೆ ನಗರ ಆಗಿರ್ಬೋದು ವಾರ್ಡ್ಗಳಾಗಿರ್ಬೋದು ಹಂತ ಹಂತವಾಗಿ ಅಭಿವೃದ್ಧಿ ಕಾಣ್ತಾ ಇದೆ. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ನಗರ ಜನತೆಗೆ ಏನು ತಿಮ್ಮಕಲೆ ಊಟಲ್ಲಿ ಜಕ್ಕಲಮಡುಗು ನೀರಿಲ್ಲದೆ ಒಂದು ಅವಸ್ಥೆ ಎದುರಾಗಿತ್ತು, ಆ ಒಂದು ನಿಟ್ಟಿನಲ್ಲಿ ನಗರದ ಅಧ್ಯಕ್ಷರಿಗೆ ಈ ಒಂದು ಮನವಿ ಸಲ್ಲಿಸಿದಾಗ ಇಲ್ಲ ಅಂಥದ್ದು ಯಾವುದೇ ಮಿಸ್ಸಿಂಗ್ ಲೈನ್ ಆಗಿರಲಿ ನಾನು ಸ್ಪಂದಿಸ್ತೀನಿ, ಅದನ್ನು ಸಚಿವರು ಗಮನಕ್ಕೆ ತಗೊಂಡೋಗಿ ಕೆ ಆರ್ ಸಿ ಟಿಯಿಂದ 5 ಲಕ್ಷ ಬಿಡುಗಡೆ ಮಾಡಿಸಿ ಇವಾಗ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ. ಇನ್ನು ಒಂದೆರಡು ಪೊಲೀಸ್ ಕ್ವಾರ್ಟರ್ಸ್ಗೂ ಜಕ್ಕಲಮಡುಗು ನೀರು ಅಳವಡಿಸಬೇಕಿದೆ, ಅದು ಒಂದು ಲಿಂಕ್ ಕೊಡಬೇಕು. ಅದೇ ರೀತಿ ದಿನವಸಳ್ಳಿ ರೋಡ್ ಲೆಫ್ಟಲ್ಲಿ ಒಂದು ಲಿಂಕ್ ಕೊಡಬೇಕಾಗಿದೆ, ಅದು ಕೂಡ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀನಿ. ಆದಷ್ಟು ಬೇಗ ಅದು ಕೂಡ ಪೂರ್ಣ ಆಗುತ್ತೆ. ಈ ನಗರದ ಜನತೆಗೆ ಆರೋಗ್ಯ ಗಮನದಲ್ಲಿಟ್ಕೊಂಡು ಕುಡಿಯೋ ನೀರು ಒದಗಿಸ್ಕೊಡ್ಬೇಕು ಅಂಥೇಳಿ ಈ ಒಂದು ಕಾಮಗಾರಿ ಪ್ರಾರಂಭ ಆಗಿದೆ. ಅದೇ ರೀತಿ ನಮ್ಮ ಪೌರಾಯುಕ್ತರಾದ ನಮ್ಮ ಹೊಸದಾಗಿ ಬಂದಿರ್ತಾರೆ, ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಕೆಲಸ ಮಾಡ್ತಾಯಿದ್ದಾರೆ, ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ದಾರೆ, ಭಾಳ ಖುಷಿಯಾಗುತ್ತೆ. ಈ ಚಿಕ್ಕಬಳ್ಳಾಪುರ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ಸಲ್ಲಿಸ್ತಾ ಗೌರವಾನ್ವಿತ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸಲ್ಲಿಸ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ ನಗರಸಭಾ ಪೌರಾಯುಕ್ತರಾದ ಮಹಂತೇಶ್, ನಗರಸಭಾ ಸದಸ್ಯರಾದ ಗಜೇಂದ್ರ, ಹರಳಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು.